done. नमस्कार न्यूज 18 ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಕೆಇಎ ಎಫ್ಡಿಎ ನೇಮಕಾತಿ ಪರೀಕ್ಷೆಯಲ್ಲಿ ಬೃಹತ್ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಪಿಎಸ್ಐ ಎಕ್ಸಾಮ್ನ ಕಿಂಗ್ ಪಿನ್ ಆಗಿರುವಂತಹ ಆಡಿ ಪಾಟೀಲ್ ಹೆಸರು ಈ ಒಂದು ಪರೀಕ್ಷೆಯ ಆಕ್ರಮದಲ್ಲಿ ಥಳಕ ಹಾಕ್ತಾ ಇರುವಂತದ್ದು. ಆರ್ಡಿ ಪಾಟೀಲ್, ತ್ರಿಮೂರ್ತಿ ಹಾಗೂ ಅಂಬರೀಶ್ ಅನ್ನೋರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಳೆದ ವರ್ಷ ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಆರ್ಡಿ ಪಾಟೀಲ್ರ ಬಂಧನವಾಗಿತ್ತು. ಇಂದು ನಡೆದ ಕೆಇಎ ಎಫ್ಡಿಎ ನೇಮಕಾತಿ ಪರೀಕ್ಷೆಯಲ್ಲೂ ಆರ್ಡಿ ಪಾಟೀಲ್ ಹೆಸರು ಥಳಕು ಹಾಕ್ತಾ ಇದೆ. ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಆರ್ ಚೇತನ್ ಅವರು ಈ ಮಾಹಿತಿಯನ್ನ ನೀಡಿರುವಂತದ್ದು. ಅಭ್ಯರ್ಥಿ ತ್ರಿಮೂರ್ತಿ ಎಡಕಿವಿಯಲ್ಲಿ ಬ್ಲೂಟೂತ್ ಇಟ್ಕೊಂಡಿದ್ದ. ಈ ತ್ರಿಮೂರ್ತಿಗೆ ಕಾರ್ನಲ್ಲಿ ಕೂತು ಉತ್ತರ ಹೇಳ್ತಿದ್ದವನು ಅಂಬರೀಶ್ ಅನ್ನುವಾತ. ಈ ಅಂಬರೀಶ್ ತ್ರಿಮೂರ್ತಿಯ ಸಹೋದರ. ಅಂಬರೀಶ್ಗೆ ಉತ್ತರವನ್ನ ರವಾನಿಸುತ್ತಿದ್ದು ಆರ್ಡಿ ಪಾಟೀಲ್ ಮತ್ತು ಸಂಗಡಿಗರು ಅನ್ನೋ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬಹುದು. ಕಳೆದ ವರ್ಷ ಪಿಎಸ್ಸಿ ಎಕ್ಸಾಮ್ ನಲ್ಲಿ ಭಾರಿ ಸದ್ದು ಮಾಡುತ್ತಿದ್ದಂತಹ ಆರ್ಡಿ ಪಾಟೀಲ್ ಹೆಸರು ಇಲ್ಲಿ ತಳಕ ಹಾಕ್ತಾ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಬಂಧನ ಆಗಿರುವಂತಹ ವಿದ್ಯಾರ್ಥಿನಿ ತ್ರಿಮೂರ್ತಿ ಇದನಲ್ವಾ, ಆತ ಆರ್ಡಿ ಪಾಟೀಲ್ನ ಸ್ವಗ್ರಾಮ ಸೊನ್ನೆ ಗ್ರಾಮದವನು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬಹುದು, ಎಲ್ಲಾ ಪರೀಕ್ಷಾ ವಿದ್ಯಾರ್ಥಿಗಳೇನಿದ್ದಾರೆ ಈಗ ಅರೆಸ್ಟ್ ಆಗಿದ್ದಾರಲ್ವಾ, ಅವರು ಅಫಜಲ್ಪುರದ ಸೊನ್ನೆ ಗ್ರಾಮಕ್ಕೆ ಸೇರಿದವರು. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಅದು ಎಫ್ಐಆರ್ ಈಗ ರಿಜಿಸ್ಟರ್ ಆಗ್ತಾ ಇದೆ. ಅಲ್ಲೂ ಕೂಡ ಎಕ್ಸಾಮಿನೇಷನ್ ಹಾಲ್ ಹೊರಗಡೆ ಒಬ್ಬ ವಿದ್ಯಾರ್ಥಿ ಆ ರೀತಿ ಕೆಲವು ಡಿವೈಸ್ ಗಳನ್ನ ಇಟ್ಕೊಂಡ್ ಬಂದಾಗ ಅದನ್ನ ನಮ್ಮ ಪತ್ತೆ ಹಚ್ಚಿ ಅದರಲ್ಲೂ ಕೂಡ ಅದನ್ನು ಕೂಡ ನಾವು ಈಗ ಎಫ್ಐಆರ್ ಮಾಡ್ತಾ ಇದ್ದೀವಿ. ಅದು ಇನ್ನು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈ ಕಾರಲ್ಲಿ ಕಾರ್ ಡ್ರೈವರ್ ಯಾರಿದ್ದಾರೆ ಅವರಿರ್ತಾರೆ ಅಷ್ಟೇ. ಅದನ್ನ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ನಾವು ಅವ್ರಿಗೆ ಇನ್ವಿಜಿಲೇಟ್ ಗೊತ್ತಾಗಿರುತ್ತೆ. ಅವ್ರ ಇನ್ವಿಜಿಲೇಟ್ಸ್ ಅಲ್ಲ, ಎಲ್ಲ ಸೆನ್ಸ್ ಗಳಲ್ಲೂ ನಾವು ತಪಾಸಣೆ ಮಾಡ್ತೀವಿ. ಕೆಲವಲ್ಲಿ HHMD ಇಂದ ಮಾಡಿದ್ವಿ, ಕೆಲವಲ್ಲಿ DFMD ಇಂದ ಮಾಡಿದ್ವಿ. ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಹೇಳ್ತೀವಿ. ಅಲ್ಲ ಏನಿದೆ ಅದು ಮಾಡ್ಲೇಬೇಕು, ಅರ್ಥ ಮಾಡ್ಕೋಬೇಕು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಎಸ್ ಅರುಣ್ ಕುಮಾರ್, ಈ ಹಿಂದೆ ಪಿಎಸ್ಐ ಎಕ್ಸಾಮ್ ನಲ್ಲಿ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಿದ್ದಂತಹ ಹೆಸರು ಯಾರ್ದಪ್ಪ ಅಂತಂದ್ರೆ ಅದು ಆರ್ಡಿ ಪಾಟೀಲ್. ಸದ್ಯ ಇವತ್ತು ನಡೆದಂತಹ ಎಫ್ಡಿಎ ಎಕ್ಸಾಮ್ ಅಲ್ಲಿ ಅಕ್ರಮ ಪರೀಕ್ಷೆ ಏನು ಅಕ್ರಮ ಆಯ್ತು ನೋಡಿ, ಅದರಲ್ಲೂ ಕೂಡ ಆರ್ಡಿ ಪಾಟೀಲ್ ಹೆಸರು ತಳುಕ ಹಾಕ್ತಾ ಇದೆ, ಯಾಕೆ ಅಂತ. ಧನುಶ್ರೀ, ಈಗೇನು ಅಕ್ರಮ ಏನು ಪಿಎಸ್ಐ ಎಕ್ಸಾಮ್ ನಲ್ಲಿ ಮೇನ್ ಆರೋಪಿ ಆಗದಂತ ಆರ್ಡಿ ಪಾಟೀಲ್ ಹೆಸರು ಈಗ ಈ ಒಂದು ಎಫ್ಡಿಎ ಪರೀಕ್ಷೆಯಲ್ಲೂ ಕೂಡ ಅವರ ತಳಕ ಹಾಕ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಲಬುರಗಿಯಲ್ಲಿ ಕೂಡ ಬ್ಲೂಟೂತ್ ಹಗರಣ ಏನಿದೆ ಅದನ್ನು ಮತ್ತೆ ಈಗ ಸಾಬೀತಾಗಿರುವಂತದ್ದು ಏನಂತಂದ್ರೆ, ಈಗ ಒಂದು ಎಫ್ಡಿಎ ಎಕ್ಸಾಮ್ ಅಲ್ಲಿ ಕೂಡ ಏನು ಆರ್ ಡಿ ಪಾಟೀಲ್ ಅಭ್ಯರ್ಥಿಗಳು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರ ಹತ್ರ ಬ್ಲೂಟೂತ್ ಅನ್ನ ಪಡ್ಕೊಂಡು ಈಗ ಎಕ್ಸಾಮ್ ಮಾಡಕ್ ಏನ್ ಬರ್ದಿದ್ದಾರೆ. ಅವರಿಗೆ ಕೂಡ ಈಗ ಒಂದು ಪರೀಕ್ಷೆಯಲ್ಲಿ ಏನಂತಂದ್ರೆ ಬರೆಯುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಾಕೊಂಡಿರುವಂತದ್ದು. ಪೊಲೀಸರ ಮಾಹಿತಿಯ ಪ್ರಕಾರ ಅವರನ್ನ ಏನು ಪರೀಕ್ಷೆಯಲ್ಲಿ ಶರಣ ಬಸವೇಶ್ವರ ಏನು ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಕಾಲೇಜಿನಲ್ಲಿ ಪರೀಕ್ಷೆ ಬರುವಂತ ಸಂದರ್ಭದಲ್ಲಿ ಈಗ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು. ಈ ಒಂದು ಏನು ಬ್ಲೂಟೂತ್ ಹಗರಣ ಇದೆ, ಇನ್ನು ಏನು ಪಿಎಸ್ಐ ಹಗರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣಕ್ಕೆ ಬ್ಲೂಟೂತ್ ಪ್ರಕರಣ ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಇದರ ಬಗ್ಗೆ ಪೊಲೀಸರು ಕೂಡ ಸುಮಾರು 8 ಜನರನ್ನ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನ ಮಾಡ್ತಾ ಇದಾರೆ ಪೊಲೀಸರು. ಈ ಒಂದು ಪ್ರಕರಣದಲ್ಲಿ ಆರ್ ಡಿ ಪಾಟೀಲ್ ಏನು ಹಿಂದೆ ಏನು ಪಿಎಸ್ಐ ಹಗರಣದಲ್ಲಿ ಭಾಗಿಯಾದಂತ ಅಭ್ಯರ್ಥಿಗಳು ಮತ್ತೆ ಅವ್ರು ಏನು ಪರಿಚಯಿಸಿದ್ದಾರೆ ಅವ್ರಿಗೆ ಕೂಡ ಈ ಒಂದು ಪರೀಕ್ಷೆಯಲ್ಲಿ ಅವ್ರಿಗನ್ನ ಸಹಾಯ ಮಾಡಿದ್ರನ್ನೋ ನೀಟ ಒಂದು ಮಾತು ಕೂಡ ಕೇಳಬರ್ತದೆ. ಯಾಕಂತಂದ್ರೆ ಆ ಪರೀಕ್ಷೆಯಲ್ಲಿ ಏನು ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆನ ಬರೆದಿದ್ರು ಅವರಿಗೆ ಏನಂತಂದ್ರೆ ಈ ಒಂದು ಎಫ್ ಡಿ ಎಕ್ಸಾಮ್ ಅಲ್ಲಿ ನಿಮ್ಗನ್ನ ಹೆಲ್ಪ್ ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಅವರಿಗೂ ಕೂಡ ಈ ಒಂದು ಬ್ಲೂಟೂತ್ ಅನ್ನ ಸಪ್ಲೈ ಮಾಡಿ ಅವರಿಗೆ ಪರೀಕ್ಷೆಯನ್ನ ಬರೋಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಬಗ್ಗೆ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಏನಂತಂದ್ರೆ ಏವನ ಆರೋಪಿ ಆದಂತ ತಿರುಪ ಏನು ಗುರು ತ್ರಿಮೂರ್ತಿ ಇದಾರೆ, ತ್ರಿಮೂರ್ತಿ ಮತ್ತೆ ಆತನ ಸಹೋದರಾದಂತ ಅವನು ಕೂಡ ಅವನಿಗೆ ಆನ್ಸರ್ ಅನ್ನ ಹೇಳ್ತಿದ್ದ. ಈ ಒಂದು ಪ್ರಕರಣದಲ್ಲಿ ಅವ್ರಿಗೆ ಈಗ ಆರ್ ಡಿ ಪಾಟೀಲ್ ಏತ್ರಿ ಆರೋಪಿ ಆಗಿದ್ದಾರೆ. ಏನಂತಂದ್ರೆ ಇಷ್ಟು ದಿನ ಏನನ್ನ ಈ ಒಂದು ಬ್ಲೂಟೂತ್ ಹಗರಣದಲ್ಲಿ ಏನ ಎಕ್ಸಾಮ್ ಅನ್ನ ಬರಿತಾ ಇದ್ರು, ಎಲ್ರಿಗೂ ಕೂಡ ಇದು ಏನು ಆರ್ ಡಿ ಪಾಟೀಲ್ ನಂಟಿದ್ದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಭ್ಯರ್ಥಿಗಳು ಕೂಡ ಒಂದು ಬ್ಲೂಟೂತ್ ಅನ್ನ ಯಾರ ಹತ್ರ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದಾಗ ಅವ್ರು ಏನಂತಾರೆ ಆರ್ ಡಿ ಪಾಟೀಲ್ ಮುಖಾಂತರ ನಾವು ಈ ಒಂದು ಎಕ್ಸಾಮ್ ಅನ್ನ ಬರಿತಾ ಇದೀವಿ, ಈ ಒಂದು ಎಕ್ಸಾಮ್ ಅಲ್ಲಿ ಬ್ಲೂಟೂತ್ ಅನ್ನ ಬಳಸಿದ್ರೆ ಅವರೇ ನಮ್ಗೆ ಬ್ಲೂಟೂತ್ ಅನ್ನ ಸಪ್ಲೈ ಮಾಡಿದ್ರು ಅನ್ನೋ ಮಾತು ಕೂಡ ಅವರು ಏನು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿರುವಂತದ್ದು. ಈಗ ಕಲಬುರಗಿಯಲ್ಲಿ ಸುಮಾರು ಒಂದು 4 ಜನ ಅಭ್ಯರ್ಥಿಗಳು ಈಗ ಒಂದು ಈ ಒಂದು ಬ್ಲೂಟೂತ್ ಪ್ರಕರಣದಲ್ಲಿ ಒಂದು ಎಕ್ಸಾಮ್ ಬರುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ.
ಇನ್ನೂ ಹೆಚ್ಚು ಜನ ಅಭ್ಯರ್ಥಿ ಏನಾದ್ರೂ ಈ ಒಂದು ಪರೀಕ್ಷೆಯಲ್ಲಿ ಬರಿತಾ ಇದ್ರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ. ಈಗ ಸದ್ಯಕ್ಕೆ ಏನಂತಂದ್ರೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಅದರಲ್ಲಿ ಆರ್ ಡಿ ಪಾಟೀಲ್ ಹೆಸರನ್ನ ಕೀಳು ಬಂದಿರುವಂತದ್ದು. ಆರ್ ಡಿ ಪಾಟೀಲ್ ಅಲ್ಲದೆ ಅದರ್ಸ್ ಅನ್ನೋದ ಒಂದು ಮೆನ್ಷನ್ ಅನ್ನ ಮಾಡಿ ಅದರಲ್ಲಿ ಏನಾದ್ರು ಆರ್ ಡಿ ಪಾಟೀಲ್ ಇವರಿಗೆ ಸಹಾಯ ಮಾಡಿದ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹೀಗಾಗಿ ಆತನ ವಿರುದ್ಧ ಈಗ ಕಲಬುರಗಿ ಒಂದು ನಗರ ಪೊಲೀಸರು ಮತ್ತು ಜಿಲ್ಲಾ ಪೊಲೀಸರು ಇಬ್ರು ಕೂಡ ಆರ್ ಡಿ ಪಾಟೀಲ್ ಅನ್ನು ಹುಡುಕುವಂತ ಏನು ತಂಡವನ್ನ ರಚನೆ ಮಾಡಿ ಆರ್ ಡಿ ಪಾಟೀಲ್ಗೆ ಏನು ತಲಾಶ್ ಮಾಡ್ತಾ ಇದಾರೆ. ಏನಂತಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಸುಮಾರು ಏನು ಎಫ್ ಡಿ ಎಂ ಪರೀಕ್ಷೆ ನಡೀತಾ ಇದೆ, ಇದರಲ್ಲಿ ಇನ್ನೂ ಹಲವು ಜನ ಅಭ್ಯರ್ಥಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿರ್ಬೋದು ಅನ್ನೋದ್ರ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆತನನ್ನ ಹಿಡಿದಾದ್ಮೇಲೆ ಅದ ಇನ್ನೂ ಎಷ್ಟು ಜನ ಅಭ್ಯರ್ಥಿಗಳಿಗೆ ಈತನನ್ನು ಬ್ಲೂಟೂತ್ ಅನ್ನ ಸಪ್ಲೈ ಮಾಡಿದ್ರು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಅಲ್ಲದೆ ಈ ಒಂದು ಪರೀಕ್ಷೆಯಲ್ಲಿ ಬರೆದಂತ ಅಭ್ಯರ್ಥಿಗಳು ಈಗ ಏನು ಕನ್ಫರ್ಮ್ ಮಾಹಿತಿ ಪ್ರಕಾರ ಅವರನ್ನ ಒಂದು ಆ ಎಕ್ಸಾಮ್ ಸೆಂಟರ್ ಅಲ್ಲಿ ಬರಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅದಾದ್ಮೇಲೆ ಪೊಲೀಸರು ದಾಳಿ ಮಾಡಿ ಅವರನ್ನ ಈಗ ಸೆಕ್ಯೂರ್ ಮಾಡಿಕೊಂಡಿರುವಂತದ್ದು. ಅವರಿಗೆ ಯಾರ್ಯಾರನ್ನ ಹೆಲ್ಪ್ ಮಾಡ್ತಾ ಇದ್ರು ಅವ್ರೆಲ್ಲರಿಗೂ ಕೂಡ ಈಗ ಪೊಲೀಸರನ್ನು ಹುಡುಕಾಡ್ತಾ ಇದಾರೆ. ಈಗ ಅವ್ರಿಗೆ ಎಕ್ಸಾಮ್ ಅಲ್ಲಿ ಏನು ಬರಿತಾ ಇದ್ರು ಅವ್ರಿಗೆ ಏನಂತಂದ್ರೆ ಯಾರು ಆನ್ಸರ್ ಕೀ ಆನ್ಸರ್ ಗಳನ್ನ ಯಾರು ಹೇಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರನ್ನ ತನಿಖೆ ಮಾಡ್ತಾ ಇದಾರೆ. ಧನುಶ್ರೀ. ಎಸ್, ಧನ್ಯವಾದಗಳು ಅರುಣ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಹಿನ್ನೆಲೆ ಕರ್ನಾಟಕ ಸೇರಿದಂತೆ ಒಟ್ಟು 3 ಕಡೆ ಇಡಿ ದಾಳಿಯನ್ನ ನಡೆಸಿರುವಂತದ್ದು. ಇಂದೋರ್ ಹಾಗೂ ಮುಂಬೈ ಹುಬ್ಬಳ್ಳಿಯಲ್ಲಿ ಜಾರಿ ನಿರ್ದೇಶನಾಲಯ ರೇಡ್ ಮಾಡಿದೆ. ದಾಳಿ ವೇಳೆ 4.46.5 ಲಕ್ಷ ಹಣ, ದಾಖಲೆ, ಡಿಜಿಟಲ್ ಡಿವೈಸ್ ಅನ್ನ ಸೀಸ್ ಮಾಡಲಾಗಿದೆ. ಹುಬ್ಬಳ್ಳಿಯ ಕೇಶವಾಪುರದ ಮನೆಯಲ್ಲಿ ನಡೀತಾ ಇದ್ದ ಆನ್ಲೈನ್ ಬೆಟ್ಟಿಂಗ್, ಸೊ ಇಲ್ಲಿ ಒಂದು ದಾಳಿ ವೇಳೆ 46.50 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇಡಿ ಅಧಿಕಾರಿಗಳು ಅಧಿಕೃತ ಮಾಹಿತಿಯನ್ನ ಹೊರಹಾಕಿದ್ದಾರೆ. ದಾಖಲೆಯನ್ನ ಹಿಡಿದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಹಿನ್ನೆಲೆ ಕರ್ನಾಟಕ ಸೇರಿದಂತೆ ಒಟ್ಟು 3 ಕಡೆ ಇಡಿ ದಾಳಿಯನ್ನ ನಡೆಸಿದೆ. ಇಂದೋರ್ ಇರಬಹುದು, ಮುಂಬೈ, ಹಾಗೇನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಜಾರಿ ನಿರ್ದೇಶನಾಲಯ ರೇಡ್ ಮಾಡಿದೆ. ಈ ಒಂದು ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ದಾಳಿ ಮಾಡ್ತಲ್ವ, ಈ ವೇಳೆ 46.5 ಲಕ್ಷ ಹಣ, ಹಾಗೇನೆ ದಾಖಲೆ ಮತ್ತು ಡಿಜಿಟಲ್ ಡಿವೈಸ್ ಅನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಪರಮೇಶ್ವರ್ ಮನೆಯಲ್ಲಿ ಸಿಎಂ ಸಭೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಹೊರಗಿಟ್ಟು ಸಭೆ ನಡೆಸಿದ್ರು ಅನ್ನೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾರಿಂದಲೂ ಉತ್ತರ ಸಿಕ್ತಿಲ್ಲ. ಆದ್ರೆ ಬಿಜೆಪಿಯವರು ಡಿಕೆಶಿಯನ್ನ ಸೈಡ್ ಲೈನ್ ಮಾಡೋ ಪ್ಲಾನ್ ಅಂತ ಬಾಂಬ್ ಹಾಕಿರೋದು ರಾಜಕೀಯದಲ್ಲಿ ಹೊಸ ತಲ್ಲಣ ಎಬ್ಸಿದೆ. ಪರಮೇಶ್ವರ್ ಮನೆಯಲ್ಲಿ ಸಿಎಂ ಡಿನ್ನರ್ ಸಭೆ, ಪಕ್ಕದಲ್ಲೇ ಇದ್ದ ಡಿಕೆಶಿನ ಆಹ್ವಾನಿಸದೆ ರಹಸ್ಯ ಸಭೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ದಿಢೀರಂತ ಗೃಹ ಸಚಿವ ಪರಮೇಶ್ವರ್ ಮನೆಗೆ ಬಂದರು. ಸಿಎಂ ಸಿದ್ದರಾಮಯ್ಯ ಬರುವ ಮೊದಲೇ ಪರಮೇಶ್ವರ್ ಮನೆಯಲ್ಲಿ ಎಚ್ ಸಿ ಮಹದೇವಪ್ಪ, ಸಚಿವ ಬಿ ನಾಗೇಂದ್ರ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಜರಿದ್ದರು. ಸತತ 2-3 ಗಂಟೆಗಳ ಕಾಲ ಪರಮೇಶ್ವರ್ ಅವರ ಸದಾಶಿವನಗರದ ಮನೆಯಲ್ಲಿ ಸಭೆ ನಡೆಯಿತು. ಆದರೆ ಪರಮೇಶ್ವರ್ ಅವರ ಮನೆ ಕೂಗಳತೆ ದೂರದಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಮಾತ್ರ ಊಟಕ್ಕೆ ಆಹ್ವಾನಿಸಲಿಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಯಾಕೆ ಆಹ್ವಾನಿಸಿಲ್ಲ ಅನ್ನೋದಕ್ಕೆ ಯಾರತ್ರನೂ ಉತ್ತರ ಇರಲಿಲ್ಲ. ಮುಖ್ಯಮಂತ್ರಿಗಳು, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಎಲ್ಲರೂ ಹೇಳಿದ್ದು ಬರೀ ಊಟಕ್ಕೆ ಹೋಗಿದ್ದು ಅಂತ. ಗೊತ್ತಿಲ್ಲ ನೋಡಿ, ಚರ್ಚೆ ಯಾರ್ಯಾರೋ ಏನೇನೋ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ನಾನು ಎಲ್ಲಿಂದ ಉತ್ತರ ಕೊಡ್ತೀನಿ. ಅವ್ರು ನನಗೆ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಗೊತ್ತಾಯ್ತಾ, ನನಗೆ ಮಾದೇವಪ್ಪನಿಗೆ ಸತೀಶ್ ಜಾರಕಿಹೊಳಿಗೆ 3 ಜನಕ್ಕೆ ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದು ಅಷ್ಟೇ. ಲೋಕಾಭಿರಾಮ ಹೋಗಿ ಮಾತಾಡೋ ಪಾಲಿಟಿಕ್ಸ್ ನಥಿಂಗ್. ಡಿನರ್ ಅಷ್ಟೇ, ಅದು ಡಿನರ್ ಪಾರ್ಟಿ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಪರಮೇಶ್ವರ್ ಅವರ ಸಿಎಂ ವಿಚಾರವನ್ನು ಕೂಡ ಮುಂದೆ ಹಾಕುವುದು ನಿನ್ನೆ ಚರ್ಚೆ ವಿಚಾರ ಬೇರೆ ಕೂಡ ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. ಸುಮ್ಮನೆ ಊಟಕ್ಕೆ ಕರೆದ್ರು ಹೋಮ್ ಮಿನಿಸ್ಟರ್ ಹೋಗಿದ್ದೀವಿ. ಏ, ಊಟಕ್ಕೆ ಹೋಗಿದ್ದು, ದೇರ್ ಇಸ್ ನಥಿಂಗ್ ಅದರ್ ದನ್ ಮೀಟಿಂಗ್ ಅಂಡ್ ಟೇಕಿಂಗ್ ಫುಡ್. ಏನು ಇಲ್ಲ ರೀ, ಬುದ್ಧಿ ಇಲ್ಲ, ಹೋಗ್ರಿ. 5 ವರ್ಷ ಕಂಟ ಸಿದ್ದರಾಮಯ್ಯ ಇರ್ತಾರೆ, ಹೋಗ್ರಿ. ಪರಮೇಶ್ವರ್ ಔತಣಕೂಟದಲ್ಲಿದ್ದ ಎಲ್ಲರದ್ದು ಒಂದೇ ಮಾತು, ಬರೀ ಊಟಕ್ಕಷ್ಟೇ ಸೇರಿದ್ದು, ರಾಜಕೀಯ ಚರ್ಚೆ ಆಗಿಲ್ಲ ಅಂತ.
ಆದರೆ ಕಾಂಗ್ರೆಸ್ ಮೂಲಗಳು ಹೇಳುತ್ತಿರೋದು ರಾಜಕೀಯ ಚರ್ಚೆ ಆಗಿದೆ ಅಂತ. ಡಿಕೆ ಶಿವಕುಮಾರ್ ವೇಗಕ್ಕೆ ಕಡಿವಾಣ ಹಾಕೋದು, ಬೆಳಗಾವಿ ರಾಜಕೀಯಕ್ಕೆ ಡಿಕೆಶಿ ಎಂಟ್ರಿ ತಪ್ಪಿಸೋದು, ನಿಗಮ ಮಂಡಳಿಯಲ್ಲಿ ಡಿಕೆಶಿ ಮೇಲುಗೈ ತಪ್ಪಿಸೋದು, ಲೋಕಸಭೆ ಅಭ್ಯರ್ಥಿ ಆಯ್ಕೆಯಲ್ಲೂ ಹಿಡಿತ ಸಾಧಿಸೋದು, ಪರಿಶಿಷ್ಟ ವರ್ಗಗಳ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸೋದು, ಈ ಐದು ವಿಚಾರಗಳು ಪ್ರಮುಖವಾಗಿ ಚರ್ಚೆಯಾಗಿವೆ ಅಂತ ಹೇಳಲಾಗ್ತಿದೆ. ಆದರೆ ಬಿಜೆಪಿಯವರು ಹೇಳೋದೇ ಬೇರೆ. ಮುಂದಿನ ಎರಡೂವರೆ ವರ್ಷಗಳ ಬಳಿಕ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರೆ. ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬದಲು ಪರಮೇಶ್ವರ್ಗೆ ಪಟ್ಟ ಕಟ್ಟೋದಕ್ಕೆ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತಿದ್ದಾರೆ ಕಮಲಕಲಿಗಳು. ಡಾಕ್ಟರ್ ಪರಮೇಶ್ವರ್ ಅವರ ಮನೆಗೆ ಊಟಕ್ಕೆ ಹೋಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮತ್ತು ಬೆಳಗಾವಿ ಜಿಲ್ಲೆಯ ಮಂತ್ರಿಗಳ ಗುಂಪುಗಾರಿಕೆಯನ್ನ ತಿಳಿಗೊಳಿಸಲಿಕ್ಕೆ ಶಮನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಂತ ಹೇಳಿ ಕೇಳಿದಿನಿ. ಪರಮೇಶ್ವರ್ ಅವರಿಗೆ ತಮ್ಮ ತರುವಾಯ ಮುಖ್ಯಮಂತ್ರಿ ಮಾಡ್ತೇನೆ ಅಂತಕ್ಕಂತ ಆಶ್ವಾಸನೆ ಕೂಡ ಕೊಟ್ಟಿದಿರಬಹುದೇನೋ ಅಂತ ನನಗೆ ಸಂಶಯ ಬರ್ತಾ ಇದೆ. ಬಿಜೆಪಿ ನಾಯಕರ ಹೇಳಿಕೆಗಳು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಪಕ್ಕದ ಮನೆಯಲ್ಲೇ ಇದ್ದ ಡಿಸಿಎಂ ಡಿಕೆಶಿಯನ್ನ ಯಾಕೆ ಊಟಕ್ಕೆ ಪರಮೇಶ್ವರ್ ಕರೆಯಲಿಲ್ಲ ಅನ್ನೋದು ಈಗಲೂ ಯಕ್ಷ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆ, ಅದಕ್ಕೆ ಕರೆದಿಲ್ಲ ಅನ್ನೋದು ಬಿಜೆಪಿಯವರ ಉತ್ತರ. ಭಿನ್ನಮತವೇ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ಉತ್ತರವಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನನಗೇನೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳನ್ನೇ ಕೇಳಿ ಅಂತಿದ್ದಾರೆ. ಸಿದ್ದರಾಮಯ್ಯ ಬರ್ತಾರೆ ಅವಾಗ, ಇವರೆಲ್ಲ ಬರ್ತಾ ನಮ್ಮ ಪಾಟಿದವ್ ಸರಿಯಾಗಿ ಕೇಳಿ. ಕಾಂಗ್ರೆಸ್ ಒಳಜಗಳವನ್ನ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲೂ ಲೇವಡಿ ಮಾಡಿದೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದೆ ಕರ್ನಾಟಕದ ಈಗಿನ ಪರಿಸ್ಥಿತಿಗೆ ಅಕ್ಷರಶಃ ಸೂಕ್ತ. ಕರ್ನಾಟಕ ಕಾಂಗ್ರೆಸ್ ಬಣಗಳ ಜಗಳದಲ್ಲಿ ಸಮೃದ್ಧಿಯ ಬೀಡಾಗಿದ್ದ ಕರ್ನಾಟಕ ಇಂದು ಅಕ್ಷರಶಃ ಬಡವಾಗಿದೆ. ತಮ್ಮ ಕುರ್ಚಿ ಉಳಿಸಿಕೊಳ್ಳುವ ಸರ್ಕಸ್ನಲ್ಲಿ ರಾಜ್ಯದ ಅಭಿವೃದ್ಧಿಯನ್ನ 10 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಕಾಲೆಳೆದಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆ, ಡಿಕೆ ಶಿವಕುಮಾರ್ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ಊಟಕ್ಕೆ ಕರೆದ್ರು ಹೋಮ್ ಮಿನಿಸ್ಟರ್ ಹೋಗಿದ್ದೇವೆ, ಊಟಕ್ಕೆ ಹೋಗಿದ್ದು ದೇರ್ ಇಸ್ ನಥಿಂಗ್. ಡಿಕೆ ಶಿವಕುಮಾರ್ ಅವರು ಬರದೇ ಇರೋದು ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂದು ವರ್ಷದ ಕೊನೆಯ ಚಂದ್ರಗ್ರಹಣ. ರಾತ್ರಿ 11:30ಕ್ಕೆ ಆರಂಭವಾಗುವ ಚಂದ್ರಗ್ರಹಣ ನಾಳೆ ಬೆಳಗಿನ ಜಾವ 3:36 ಕೊನೆಗೊಳ್ಳುತ್ತೆ. ಭಾರತ, ಬೆಲ್ಜಿಯಂ, ಗ್ರೀಸ್, ಫಿನ್ಲ್ಯಾಂಡ್, ಪೋರ್ಚುಗಲ್, ಥೈಲ್ಯಾಂಡ್ ಹಾಗೂ ಹಂಗೇರಿ, ಈಜಿಪ್ಟ್, ಟರ್ಕಿ, ಇಂಡೋನೇಷ್ಯಾ, ಇಟಲಿ, ಮಯನ್ಮಾರ್, ಸ್ಪೇನ್ ಸೇರಿದಂತೆ ಹಲವು ದೇಶಗಳಲ್ಲಿ ಚಂದ್ರಗ್ರಹಣ ಗೋಚರಿಸಲಿದೆ. ಭಾರತದಲ್ಲಿ ಮಧ್ಯರಾತ್ರಿ ಭಾಗಶಃ ಚಂದ್ರಗ್ರಹಣ ಗೋಚರಿಸಲಿದೆ. ಇದರ ಜೊತೆಗೆ ಏಷ್ಯಾ ಖಂಡ ಸೇರಿ ಎಲ್ಲಾ ಕಡೆಗಳಲ್ಲಿಯೂ ವೀಕ್ಷಿಸಬಹುದಾಗಿದೆ ಅಂತ ವಿಜ್ಞಾನಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇದಾದ ಬಳಿಕ ದೇಶದಲ್ಲಿ 2025 ಸೆಪ್ಟೆಂಬರ್ 7 ಖಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಕಳೆದ ಬಾರಿ ನವೆಂಬರ್ 8, 2022 ಚಂದ್ರಗ್ರಹಣ ಸಂಭವಿಸಿತ್ತು. ಈಗಾಗಲೇ 2 ಸೂರ್ಯಗ್ರಹಣಗಳು ಕೂಡ ಈ ವರ್ಷ ಸಂಭವಿಸಿವೆ. ಇನ್ನು ಬರಿ ಗಣ್ಣಿನಲ್ಲೇ ಚಂದ್ರಗ್ರಹಣ ವೀಕ್ಷಿಸಬಹುದಾಗಿದ್ದು ಬೆಂಗಳೂರಿನ ನೆಹರು ತಾರಾಲಯ, ಮಂಗಳೂರಿನ ಪಿಲಿಕುಳದಲ್ಲಿ ಸಾರ್ವಜನಿಕರಿಗಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಗ್ರಹಣ ಕಾಲದಲ್ಲಿ ಹಲವು ದೇಗುಲಗಳಲ್ಲಿ ದೇವರ ದರ್ಶನ ಸ್ಥಗಿತಗೊಳಿಸಲಾಗಿದೆ. ತಿರುಪತಿ ತಿಮ್ಮಪ್ಪ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ದೇಗುಲಗಳಲ್ಲಿ ಸಂಜೆಯಿಂದಲೇ ದೇವರ ದರ್ಶನ ಸ್ಥಗಿತಗೊಳಿಸಲಾಗಿದ್ದು ನಾಳೆ ಮುಂಜಾನೆ ಶುದ್ಧೀಕರಣದ ಬಳಿಕ ಎಂದಿನಂತೆ ಪೂಜೆ ಪುನಸ್ಕಾರ ನಡೆಯಲಿದೆ. ಇನ್ನು ಧರ್ಮಸ್ಥಳ, ಮಂತ್ರಾಲಯ ಸೇರಿದಂತೆ ಕೆಲ ದೇಗುಲಗಳಲ್ಲಿ ದೇವರ ದರ್ಶನ ಎಂದಿನಂತೆ ನಡೆಯುತ್ತಿದೆ.